ನಮಸ್ಕಾರ, ಎಂ ಎಫ್ ಐ ವಾಯ್ಸ್ ಟೆಕ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮ ಆತ್ಮ ಅವಿನಾಶಿ. ಈ ದೇಹವನ್ನು ವ್ಯಾಪಿಸಿರುವ ಆತ್ಮವು ನಿತ್ಯವಾದದ್ದು. ಎಂದೆಂದು ಅಸ್ತಿತ್ವದಲ್ಲಿರುವ ಆತ್ಮವನ್ನು ಯಾರೂ ನಾಶ ಮಾಡಲಾರರು. ಇದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಭೌತ ದೇಹವು ನಾಶ ಹೊಂದುವಂಥದ್ದು, ಆದರೆ ದೇಹದ ಒಡೆಯನಾದ ಆತ್ಮವು ಅವಿನಾಶಿ. ಆದ್ದರಿಂದ ನಿತ್ಯ ಸತ್ಯವನ್ನು ಅರಿತು ತಿಳಿದುಕೊಳ್ಳಬೇಕು. ಆತ್ಮವು ಇನ್ನೊಬ್ಬನನ್ನು ಕೊಲ್ಲಬಲ್ಲದು ಎಂದು ಯೋಚಿಸುವವನು, ಆತ್ಮವನ್ನು ಕೊಲ್ಲಬಹುದು ಎಂದು ಆಲೋಚಿಸುವವನು ಇಬ್ಬರು ಯಾವುದೇ ಕಾಲದಲ್ಲೂ ಆತ್ಮವು ಕೊಲ್ಲುವುದೂ ಇಲ್ಲ, ಕೊಲ್ಲಲ್ಪಡುವುದೂ ಇಲ್ಲ ಎಂಬ ಸತ್ಯ ಸಂಗತಿಯನ್ನು ತಿಳಿದುಕೊಂಡಿರುವುದಿಲ್ಲ. ಆತ್ಮವು ಎಂದು ಹುಟ್ಟುವುದಿಲ್ಲ ಅಥವಾ ಎಂದು ಅದು ಸಾಯುವುದೂ ಇಲ್ಲ. ಆತ್ಮನು ನಿತ್ಯನಾದಿದ್ದರಿಂದ ಅವನಿಗೆ ಭೂತಕಾಲದಲ್ಲಾಗಲಿ, ವರ್ತಮಾನ ಕಾಲದಲ್ಲಾಗಲಿ, ಭವಿಷ್ಯತ್ ಕಾಲದಲ್ಲಾಗಲಿ ಯಾವುದೂ ಇಲ್ಲ. ದೇಹವು ನಾಶವಾದ ಮೇಲೆ ಅವನು ಎಂದೂ ನಾಶವಾಗುವುದಿಲ್ಲ. ಆತ್ಮವು ಶಾಶ್ವತ ಮತ್ತು ಅವಿನಾಶಿ ಎಂದು ಅರಿತ ಯಾವನೂ ತಾನೇ ಯಾರನ್ನಾದರೂ ಗಾಯಗೊಳಿಸಬಲ್ಲನು ಅಥವಾ ಕೊಲ್ಲಬಲ್ಲನು? ನಾಶವಾಗುವುದು ಕೇವಲ ಹೊರಗಿನ ದೇಹ ಮತ್ತು ಮನಸ್ಸು. ನಮಸ್ಕಾರ.